ಅಲ್ಲದಿಯಾ, ನೆನ್ನಿ ರಾತ್ರಿ ನೀ ಪಬ್ಬಗ್ ಹೋಗಿಲ್ಲ ಅಂದ್ಮೇಲೆ ಈ ನೆಲ್ಲಿಗೆ ಹೋಗಿದ್ದಿ? ಕೇಳಕತ್ತರಲ್ಲ ಹೇಳು, ಎಲ್ಲಿಗೆ ಹೋಗಿದ್ದೆ ಅಂತ ಹೇಳು. ಶಶಾಂಕ್, ನೀನೊಬ್ಬ ಸೈಂಟಿಸ್ಟ್, ಎಲ್ಲ ವಿಷಯನೂ ಚೆನ್ನಾಗಿ ಅನಲೈಸ್ ಮಾಡ್ತೀಯ. ಆದ್ರೆ ದಿಯಾ ವಿಚಾರದಲ್ಲಿ ನಿನ್ನ ಅನಾಲಿಸಿಸ್ ತಪ್ಪಾಗಿದೆ. ನಿನ್ನೆ ರಾತ್ರಿ ದಿಯಾ ಪಬ್ಬಿಗೆ ಹೋಗಿರಲಿಲ್ಲ, ನನ್ನ ಜೊತೆ ನಮ್ಮ ಮನೆಯಲ್ಲಿ ಇದ್ಲು. ಏ ರಚ್ಕುಮಾರ, ಶಾಕ್ ಆಗ್ಬೇಡ. ನೀನೇ ಹೇಳಿದ್ಯಲ್ಲಪ್ಪ ನಿಮ್ಮ ಪಪ್ಪನ ಹತ್ರ ಯಾವುದೇ ರೀತಿ ರೊಕ್ಕ ಇಸ್ಕೋಬೇಡ ಅಂತ. ಅದಕ್ಕೆ ನಮ್ಗೆ ಯಾರಿಗೂ ಹೇಳ್ದೆ ಅವ್ರ ಮನೆಗೆ ಹೋಗಿದ್ಲು. ಯಾಕೆ ಬಂದಿದ್ಲು ಗೊತ್ತಾ? ನಾನು ಇವಾಗ ನಡುಕೋಟೆ ಮನೆಯವಳು, ಎಲ್ಲರ ಹಾಗೆ ವೀಣಾ ಮದುವೆಗೆ ನಾನು ಜವಾಬ್ದಾರಿ ತಗೋಬೇಕು, ಅದನ್ನ ನೀನು ದಾದಾಗ ಹೇಳಿ ಒಪ್ಸು ಅಂತ ನನ್ನನ್ನು ಕರೆಯೋದಕ್ಕೆ ಬಂದಿದ್ಲು. ಆಕೆ ಕುಡ್ದಿರೋ ವಿಚಾರನ ರಾತ್ರಿನೇ ನಂಗೆ ಹೇಳಿದ್ಲು, ಆದ್ರ ಯಾರಿಗೂ ಹೇಳ್ಬೇಡ ಅಂದಿದ್ಲು. ಅದಕ್ಕ ನಾ ಯಾರಿಗೂ ಹೇಳಿರ್ಲಿಲ್ಲ, ತಪ್ಪಾತು. ಗೊತ್ತಲ್ಲ ನಿನಗ, ಕುಕ್ಕಿ ಗ್ಯಾಂಗ್ ಸತ್ಯ ಯಾವತ್ತಿದ್ರು ಹೊರಗೆ ಹಾಕ್ಸಕ ಬೇಕು, ಅದಕ್ಕೆ ಇವತ್ತು ಹೇಳಿದ್ವಿ. ಮದುವೆ ಆದ್ಮೇಲೆ ದಿಯಾ ಸ್ವಭಾವದಲ್ಲಿ ತುಂಬಾ ಬದಲಾವಣೆ ಆಗಿದೆ. ಅವಳು ಇವಾಗ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಆದ್ರೆ ನಿನಗೆ ಮಾತ್ರ ಅದು ಕಾಣಿಸ್ತಾ ಇಲ್ಲ. ನೀನಿನ್ನೂ ಅವಳನ್ನ ತಪ್ಪಿದಸ್ಥಳ ಹಾಗೆ ನೋಡ್ತಾ ಇದ್ದೀ. ಬದಲಾಗದೇ ಇರೋ ಸ್ವಭಾವ ಏನು ಗೊತ್ತಾ? ಅವಳು ಮದುವೆ ಮುಂಚೆನೂ ಕುಡಿತಾ ಇರಲಿಲ್ಲ, ಈಗಲೂ ಕುಡಿಯಲ್ಲ. ಅಲ್ಲಿದ್ದ ಡ್ರಿಂಕ್ಸ್ ವಾಸನೆ ಹೆಂಗ್ ಬಂತು ಮತ್ತೆ? ಅದು ಅಲ್ದ ಆಕಿ ಓಡಾಡ್ಕೊಂಡು ನಡೆಯಕತ್ತಿದ್ಲು, ಯಾಕಂತ ನೀವ್ ಹೇಳ್ರಿ ನೋಡೋಣ. ದಾದಾ, ಅದೇನಾಯ್ತು ಅಂದ್ರೆ ಪಪ್ಪ ಇಲ್ಲ ಸ್ವಲ್ಪ ದೂರದಲ್ಲಿ ನನ್ನ ಬಿಟ್ಟು ಹೋಗಿದ್ರು. ನಾನು ನಡ್ಕೊಂಡು ಬರ್ತಾ ಇದ್ದೆ, ಅದೇ ಟೈಮ್ಗೆ ಯಾರೊಬ್ಬ ಕುಡ್ಕ ನನಗೆ ಡಿಕ್ಕಿ ಹೊಡೆದ್ಬಿಟ್ಟು ನನ್ನ ಕೆಳಗಡೆ ಬೀಳಿಸ್ಬಿಟ್ಟ. ಆಗ ಅವನ ಕೈಯಲ್ಲಿದ್ದ ಡ್ರಿಂಕ್ಸ್ ಎಲ್ಲ ನನ್ನ ಮೈಮೇಲೆ ಚಲೋಗ್ಬಿಡ್ತು, ನಾನು ಕೆಳಗೆ ಬಿದ್ದ್ಬಿಟ್ಟಿದ್ದೆ ದಾದಾ. ಪೆಟ್ಟಾಗಿತ್ತು, ಕುಂಟ್ಕೊಂಡು ನಡ್ಕೊಂಡು ಬರ್ತಾ ಇದ್ದೆ. ಅದೇ ಟೈಮ್ಗೆ ಈ ಏಲಿಯನ್ ರೋಡಲ್ಲಿ ಬಂದಿದ್ದ. ನಾನು ಕುಂಟ್ಕೊಂಡು ನಡ್ಕೊಂಡು ಬರ್ತಾ ಇದ್ದೆ, ಅದ್ರ ಕಡೆ ಅವ್ನ ಗಮನ ಕೊಡ್ದೇನೆ ನನ್ ಮೇಲೆ ತಪ್ಪು ತಿಳ್ಕೊಂಡು ನಾನು ಕುಡ್ದಿದ್ದೀನಿ ಅಂತ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟ. ನನಗೂ ಕೋಪ ಬಂತು, ಅದಕ್ಕೆ ಕುಡ್ದಿರೋಳ್ ತರ ಡ್ರಾಮಾ ಮಾಡ್ಬಿಟ್ಟೆ. ಅಲ್ವಾ, ನೀ ರಾತ್ರಿ ನನಗೆ ಹೇಳಿದ್ರ ನಿನ್ ಕಾಲಿನ ಬ್ಯಾನಿಗೆ ಮಲ ಮಸ್ತಿದ್ನಲ್ಲ. ಮೈ ಇವಾಗ ಎಲ್ಲ ಸರಿ ಹೋಗಿದೆ. ಕುಕ್ಕಿ, ನೀ ಹೇಳಿದ್ದು ಬರೋಬರನ್ನ ಅದ. ಈಕೀಗ ಓದು ಎಲ್ಲ ಸೇರಂಗಿಲ್ಲ, ಎಂತರ ನಿಮ್ ಕುಕ್ಕಿ ಗ್ಯಾಂಗ್ ಅದಿರಲ್ಲ, ಹಂಗ ಆಕ್ಟಿಂಗ್ ಮಾಡೋದು ಚಲೋ. ಯಾವ್ದಾದ ಪಿಕ್ಚರ್ ಇಲ್ಲ ಸೀರಿಯಲ್ನಾಗ ಮಾಡೋದು ಚಲೋ. ಈಕೀಗ ಎಲ್ಲಾದ್ರೂ ಬಿಡ್ರಿ, ಅಲ್ಲಿಗೆ ಹೋಗಿ. ಏ ರಾಜ್ಕುಮಾರ, ಏನ್ ಮಾತಾಡ್ಲಿಕ್ಕೆ? ನಾನೇ ಸಿನಿಮಾಗ ಸೆಕೆಂಡ್ ಹೀರೋ ಮಾಡಕ್ ಹೋದ್ರೆ ದಾದಾನ ಬಿಡ್ಲಿಲ್ಲ, ಇನ್ನು ಮನಿ ಸೋಸಿ ಬಿಡ್ತಾರೇನ? ನಿನಗೇನ್ ಆಗ್ಬೇಕು, ನಾನ್ ಕೆಟ್ಟ ಹುಡುಗಿ ತಾನೆ, ಐ ಡೋಂಟ್ ಕೇರ್. ಇವಾಗ ನನ್ನ ಮಗಳ ಬಗ್ಗೆ ನಿಮ್ಗೆ ಯಾವುದೇ ತಕರಾರು ಇಲ್ಲ ತಾನೆ? ಶಶಾಂಕ್, ಎಜುಕೇಷನ್ನಲ್ಲಿ ನೀನು ಭಾಳ ಬುದ್ಧಿವಂತ, ನನ್ನ ಮಗಳು ಅಷ್ಟು ಬುದ್ಧಿವಂತಳಲ್ಲ. ಅವಳು ಬಿ ಎ ಫೇಲ್, ಆದರೆ ಮನುಷ್ಯತ್ವದ ಪರೀಕ್ಷೆಯಲ್ಲಿ ಇವತ್ತು 100% ತಗೊಂಡು ಪಾಸ್ ಆಗಿದ್ದಾರೆ. ಯಾವಾಗಲೂ ನೀನೇ ಕರೆಕ್ಟ್ ಅಲ್ಲ ಶಶಾಂಕ್, ಒಂದೊಂದ್ಸಲ ನನ್ನ ಮಗಳು ಕರೆಕ್ಟಾಗಿ ಯೋಚನೆ ಮಾಡ್ತಾರೆ. ಹೌದವ್ವ, ಇವತ್ತು ನೀನೇ ಭಾಳ ದೊಡ್ಡಕಾಗ್ಬಿಟ್ಟಿ. ವಯಸ್ಸಿನಾಗ ನಾವೆಲ್ಲ ದೊಡ್ಡವರಿದ್ರು ಮನಸ್ಸಿನಾಗ ನೀ ನಮಗಿಂತ ದೊಡ್ಡಕಾದಿ ನೋಡು. ಅಯ್ಯೋ ಮಾಯಿ, ನೀವ್ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ಇವಾಗ ಇದೆಲ್ಲ ಬಿಟ್ಟು ಹಾಕಿ, ವೀಣಾ ಅತ್ತೆ ಮದ್ವೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ, ಓಕೆನಾ? ನಾನು ಮತ್ತೆ ವೀಣಾ ಅತ್ತೆ ಹೋಗ್ಬಿಟ್ಟು ಜ್ಯುವೆಲ್ಲರಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಅಯ್ಯೋ ವೀಣಾ ಅತ್ತೆ, ನೀವ್ಯಾಕೆ ಈ ಥರ ಮುಖ ಮಾಡ್ಕೋತಾ ಇದ್ದೀರಾ? ಓಕೆ ಓಕೆ, ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೀವು ನನ್ನ ಜೊತೆ ಬರೋದು ಬೇಡ, ನಾನೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಆದ್ರೆ ನಾನು ತರೋ ಜ್ಯುವೆಲ್ಸ್ನ ನೀವು ಹಾಕ್ಕೊಳ್ಳೇಬೇಕು, ಓಕೆನಾ? ದಿಯಾ ಪುಟ, ನಮ್ಮೆಲ್ಲರ ಕಡೆಯಿಂದ ಸಾರಿ. ಹ್ಮ್, ವೀಣಾ
ಸಿಂಡ್ರೆಲಾ ನನ್ನ ಕಡೆಯಿಂದನು ತಪ್ಪಾಗಿದವ ಸಾರಿ ಅಲ್ವೇಡ್ರೋ ಸಾರಿ ಸಾರಿ ಇಟ್ಸ್ ಓಕೆ ನಾನು ಇದನ್ನ ನಿನ್ನೆ ರಾತ್ರಿನೇ ಮರ್ತಾಯ್ತು ಅದು ನಮ್ಮ ಸಿಂಡ್ರೆಲಾ ಅಂತಂದ್ರ ಸಿಂಡ್ರೆಲಾ ಇನ್ ಕೆಲವರು ಸಾರಿ ಕೇಳಬೇಕು ಅಂತ ಅನ್ಕೊಳ್ತಾರ ಆದ್ರೆ ಏನು ಮಾಡ್ತಿ ಅಷ್ಟರೊಳಗ ಗೋಲ್ಡ್ ಮೆಡಲ್ ಅಡ್ಡ ಬಂದು ಬಿಡ್ತದ ವಿನಾಯಕ ನನ್ನ ಒಳ ಕೂರ್ಸಿ ಇಲ್ಲೇನ್ ಮಾಡಕತ್ತೀರಿ ಅಲ್ಲಕ ಅಲ್ಲ ಬಾ ಡಾಕ್ಟರ್ ಸಟ್ಕಂಡ ಹೊಂಟವಾ ಇಲ್ಲೇ ನಿಂತಿಯಲ್ಲ ಗಿರ್ಜಕ್ಕ ಮಾಮಲ ಎಲ್ಲ ಬರೋಬರ ಆಗದ ಸಿಂಡ್ರೆಲ್ಲ ಕುಡ್ಕೊಂಡು ಬಂದಿರಲಿಲ್ಲ ರಾತ್ರಿ ಏ ಸಾಕ್ ನಿಂದ್ರ ನೀ ಏನ್ ಹೇಳೋದ್ ಬೇಡ ನಾ ಎಲ್ಲ ಕೇಳಿಸ್ಕೊಂಡೀನಿ ಆದ್ರೆ ನಿಮ್ಮಗೆ ಏನ್ ಮಾತಾಗದ ಅದು ಯಾವುದು ಬರೋಬರಿ ಇಲ್ಲ ಅದು ಗಿರ್ಜಕ್ಕ ನೆನ್ನೆ ನೀವು ನನ್ನ ನಾಟಕ ನೋಡಿದ್ರಿ ಇವತ್ತು ನೀವು ನನ್ನ ಡ್ಯಾನ್ಸ್ ನೋಡಿ ಆಯ್ತಾ ಅಪ್ಪನ್ ಕೆಲಸ ಮಾಡ್ನ ಹಾಡು ಹೇಳ್ಕೊಂಡೆ ಡ್ಯಾನ್ಸ್ ಮಾಡ್ನ ಅಯ್ಯೋ 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 ದೇವ್ರ ಭಜನೆ ಮಾಡೋ ಮನೆಯಾಗ ನೀವು ಕುಣಿಯಕತ್ತೀರಿ ಏನ್ ಮಾತಾಡ್ತೀರಿ ಕಿರ್ಜಕ್ಕ ನಾವು ಮಾಡೋ ಡ್ಯಾನ್ಸ್ ನಾ ನೋಡಿದ್ರ ನೀನು ನಿಂತಲ್ಲೇ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಿ ಶರತ ಹಾರ್ಮೋನಿಯಂ ತಗೊಂಬಾ ಯಾಕಕ್ಕ ಗಿರ್ಜಕ್ಕ ಬಂದ ಖುಷಿಗೆ ನಾ ಹಾಡು ಆಡ್ತೀನಿ ನೀವು ಡ್ಯಾನ್ಸ್ ಮಾಡ್ರಿ ಏ ವೀರೇಂದ್ರಣ್ಣ ಬೇಡ ನಾವು ಡ್ಯಾನ್ಸ್ ಮಾಡ್ತೀವಿ ಕುಕ್ಕಿ ಗ್ಯಾಂಗ್ ರೆಡಿ ಏನ್ರಪ್ಪ ರೆಡಿ ದಾರಿ ಬೇಡ ಸುಂಕವಿಲ್ಲ ದೂರೆ ಬೇಡ ಅಂಕೆ ಇಲ್ಲದ ಶಂಕೆ ಬೇಡ ಸಂತೆಯಲ್ಲಿ ಚಿಂತೆ ಬೇಡ ಅಂತೆ ಕಂತೆ ಮಾತೆ ಬೇಡ ಕುಂಕು ಬಿಂಕವೆಲ್ಲ ಬೇಡ ದುಃಖಕ್ಕೆ ಹೇಳು ಬಿ ದುಃಖಕ್ಕೆ ಹೇಳು ಊಫಿ ಎವ್ರಿ ಡೇ ಬಿ ಹ್ಯಾಪಿ ಲಕ್ಷ್ಮಿ ಜಯ ದೇವಿ ಮಮ ಪರಿತಾಪ ಮಧುರಿ ಲೋಕ ಶುಭ ಮೇವು ವರದೆ ಲಕ್ಷ್ಮೀ ಜಯ ದೇವಿ ಮಮ ಪರಿತಾಪ ಮಧುರಿ ಇಹ ಲೋಕ ಶುಭ ಮೇವು ವರದೆ ತಪ್ಪು ಮಾಡಿನಿ ಬಹಳ ತಪ್ಪು ಮಾಡ್ಬಿಟ್ಟಿನಿ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ರಿಯಾಕ್ಟ್ ಮಾಡ್ಬಿಟ್ಟಿನಿ ನನ್ನವಳೆ ನನ್ನವಳೆ ಪ್ರೀತಿಸುವಂದವಳೆ ಕೈ ತೊಳೆದು ಮುಟ್ಟುವಂಥ ಸುಂದರಿ ನನ್ನವಳೆ ಬೇರೆ ನೋಡಕ್ಕಿಲ್ಲ ನೀನೇ ವರ ನೀನಂದ್ರೆ ಸಡಗರ ದೂರದಲ್ಲೇ ನಿಂತು ಕಂಪಿಸುವ ಮಾತಲ್ಲೇ ಹೇಳು ಸ್ವರ ಆನಂದದ ಆಲಾಪನ ಸನಿಹರು ಮಾಂಚನ ರಾಜಕುಮಾರಿ ಓಕೆ ಇವಾಗ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಯ್ತಲ್ವಾ ಸೊ ಇನ್ಮೇಲೆ ವೀಣಾ ಅತ್ತೆ ಮದ್ವೆ ಪ್ಲಾನಿಂಗ್ ನ ಸೀರಿಯಸ್ ಆಗಿ ಶುರು ಮಾಡೋಣ ದಿಯಾ ನೀ ಮಾಡಿದ ಕೆಲ್ಸಕ್ಕ ನಾವೆಲ್ಲರೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು ಹೌದು ದಿಯಾ ನಿಂಗೆ ಹೊಗಳಾಗ ಪದಗಳೇ ಕಮ್ಮಿ ಬೀಳ್ತಾವ ನೋಡು ಖರೆ ಅಂದ್ರ ನಾನು ಕುಕ್ಕಿ ಇಲ್ಲ ಅದಿನವ ಕುಕ್ಕಿ ನಾನು ತುಂಬಾ ಕೆಟ್ಟ ಹುಡುಗಿ ಅಲ್ವಾ ಸಿಂಡ್ರೆಲಾ ನೀನು ಒಳ್ಳೆ ಹುಡುಗಿ ಇದೀವ ಬಂಗಾರದಂತ ಹುಡುಗಿ ಇದೆ ಆದ್ರ ಏನ್ ಮಾಡೋಣ ನಿನ್ನ ವಿಚಾರದಾಗ ನಾವೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ ಸಿಂಡ್ರೆಲಾ ಸಾರಿನವ ನಮ್ದು ತಪ್ಪಾಗ್ಯದ ಕ್ಷಮಿಸ್ಬಿಡು ದಿಯಾ
ನಮ್ಮೆಲ್ಲರ ಕಡೆಯಿಂದ ನಿಂಗ ಬಹಳ ಬಹಳ ಸಾರಿ. ನಯನ ಸಿಸ್ಟರ್ ಹ್ಯಾಟ್ಸ್ ಆಫ್ ಟು ಯು. ಮುಗಿತಾ ನಿಮ್ದು? ಪಪ್ಪ ಮತ್ತೆ ಅತ್ತೆ ಯಾವಾಗ್ಲೂ ಏನ್ ಹೇಳ್ತಾ ಇರ್ತಾರ ಗೊತ್ತಾ, ಥ್ಯಾಂಕ್ಸ್ ನ ಯಾವಾಗ್ಲೂ ಹೊರಗಿನವ್ರಿಗೆ ಹೇಳ್ಬೇಕಂತೆ. ಸೊ ಇವಾಗ ನೀವೇ ಡಿಸೈಡ್ ಮಾಡಿ, ನಾನು ಮನೆಯೊಳ ಅಥವಾ ಹೊರಗಿನೊಳ ಅಂತ. ದಿಯಾ, ನೀನು ನಮ್ಮನಿ ಮಹಾಲಕ್ಷ್ಮಿ ಆದಿ, ಬಹಳ ಕಮ್ಮಿ ಟೈಮ್ನಾಗ ನಮ್ಮ ಮನೆಯೊಳಾದಿ ಅಲ್ವಾ. ಮತ್ತೆ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ದಿಯಾ, ನೀ ಮಾಡಿದ ಕೆಲಸನ ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ ಹೇಳು. ನೋಡ್ ನಿಖಿಲ್, ನೀನು ವೀಣಾತೆ ಮದ್ವೆ ಕಾಂಟ್ರಿಬ್ಯೂಟ್ ಮಾಡ್ದೆ ಅಲ್ವಾ? ಆದ್ರೆ ನನಗ್ ಕಾಂಟ್ರಿಬ್ಯೂಟ್ ಮಾಡೋದಕ್ ಆಗ್ಲಿಲ್ಲ. ಅದಕ್ಕೆ ಒಬ್ಬ ಅಣ್ಣನಾಗಿ ತಂಗಿಗೆ ಏನ್ ಮಾಡ್ಬೋದೋ ಅದನ್ನ ಮಾಡೋದಕ್ಕೆ ನಾನ್ ಚಾನ್ಸ್ ಮಾಡ್ಕೊಟ್ಟೆ. ದಟ್ಸ್ ಇಟ್. ಖರೆ ಹೇಳ್ಬೇಕು ಅಂದ್ರ ನಾ ಏನ್. ಓಕೆ 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 ಓಕೆ, ಲಗ್ನಕ್ಕ ಒಂದ್ ಒಳ್ಳೆ ಪ್ಲಾನ್ ಮಾಡೋಣ. ಕಮಲ್ 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 ಕಂಚ.